ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಪತ್ರಿಕೆಗಳಲ್ಲೂ ಫುಲ್ ಪೇಜ್ ಆಡ್ ಕೊಟ್ರು. ಒಂದು ಎರಡು ತಿಂಗಳಾಗಿರ್ಬೋದು. ಆಡ್ ಅಲ್ಲಿ ಏನಿತ್ತು ಗೊತ್ತಾ? ನನಗೂ ಒಂದು ಕನಸಿದೆ ಅಂತ. ನಾನು ಸಿದ್ದರಾಮಯ್ಯನವರಿಗೆ ಅನೇಕ ವರ್ಲ್ಡ್ ರೆಕಾರ್ಡ್ ನ ಗಡಿ ಕೊಡಬೇಕು. ನನ್ನ ಲೆಕ್ಕಕ್ಕೆ ನಾನು ಯಾವುದೇ ಪಾರ್ಟಿಯ ಪರವೂ ಅಲ್ಲ, ವಿರೋಧವೂ ಅಲ್ಲ, ಸುಮ್ಮನೆ ನಿಮ್ ಜೊತೆ ಹಂಚಿಕೊಳ್ಳಿಕ್ಕಷ್ಟೇ. ಸಿದ್ದರಾಮಯ್ಯವ್ರದ್ದು ವರ್ಲ್ಡ್ ರೆಕಾರ್ಡ್ ಯಾಕೆ ಗೊತ್ತಾ? ಇದು ಯಾರಾದರೂ ಒಬ್ರು ನಿಮ್ಮಲ್ಲೂ ಒಬ್ಬ MLA ಆಗಬೇಕು ಅಂತ ಏನಾದರೂ ಎದ್ರೆ ಯಾಕೆ MLA ಆಗಬೇಕು ಅಂದ್ರೆ ಏನ್ ಹೇಳ್ತೀರಿ ಗೊತ್ತಾ? ನನಗೊಂದಷ್ಟು ಕನಸಿದೆ ಸರ್ ನಮ್ಮೂರಿಗೆ, ಅದನ್ನ ಸಾಕಾರ ಮಾಡ್ಕೊಳ್ಳಿಕ್ಕೋಸ್ಕರ MLA ಆಗಬೇಕು ಅಂತ ನೀವು ಬರ್ತೀರಿ. ಆದ್ರೆ ಸಿದ್ದರಾಮಯ್ಯನವ್ರು ಹೇಗೆ ಅಂತಂದ್ರೆ, ನಾಲ್ಕೂವರೆ ವರ್ಷ ಕಳೆದ ಮೇಲೆ CM ಆಗಿ ಈಗ ನನಗೊಂದು ಕನಸಿದೆ ಅಂತಾರೆ. ವಾರೆ ವಾ, ಏನ್ ಮ್ಯಾಜಿಕ್ ಇದು! ನಾನು ಸಿದ್ದರಾಮಯ್ಯನವರಿಗೆ ಒಂದು ಟ್ವೀಟ್ ಮಾಡಿದೆ. ಟ್ವೀಟ್ ಅಲ್ಲಿ ಅವ್ರಿಗೆ ಕೇಳ್ಕೊಂಡೆ, ಸಿದ್ದರಾಮಯ್ಯನವರೇ ನಿಮ್ಮ ಕನಸುಗಳನ್ನ ನಮ್ದೊಂದು ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಕಳಿಸ್ಕೊಡಿ. ಒಳ್ಳೆ ಲೀಡರ್ನ ಕರ್ಕೊಂಡು ಬಂದು ಅವ್ರ ಮೂಲಕ ಅದನ್ನ ಮಾಡಿಸ್ತೀವಿ, ಮುಂದಿನ ನಿಮ್ಮ ಕನಸುಗಳನ್ನ ಈಡೇರಿಸುವ ಪ್ರಯತ್ನ ಮಾಡ್ತೀವಿ ಅಂತ. ದುರ್ದೈವದ ಸಂಗತಿ ಇದು. ನಾನು ಯಾಕೆ ಸಿದ್ದರಾಮಯ್ಯನವ್ರದ್ದು ವರ್ಲ್ಡ್ ರೆಕಾರ್ಡ್ ಅಂತ ಕರಿತೀನಿ ಅಂತಂದ್ರೆ, ನಾನು ಸ್ವಲ್ಪ ಡಿವಿಯೇಷನ್ ಅನ್ನಿಸ್ಬೋದು, ಆದ್ರೆ ಹೇಳಲೇಬೇಕು ನಿಮಗೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಯಾವ ತರದ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಂತ. ಇತ್ತೀಚೆಗೆ 29ನೇ ತಾರೀಕು ಕರ್ನಾಟಕ ಬಂದ್ ಆಯ್ತು. ಕರ್ನಾಟಕ ಬಂದ್ ಅನ್ನ ಮಾಡಿಸಿದ್ದು ಜಗತ್ತಿನ ಇತಿಹಾಸದಲ್ಲೇ ಮೊತ್ತ ಮೊದಲ ಬಾರಿಗೆ ಆಳುವ ಸರ್ಕಾರವೇ, ಅಧಿಕಾರದಲ್ಲಿರುವ ಸರ್ಕಾರವೇ ತನ್ನದ್ದೇ ರಾಜ್ಯ, ತನ್ನದ್ದೇ ಊರು ಬಂದ್ ಆಗ್ಲಿ ಅಂತ ಕೇಳ್ಕೊಂಡಿದ್ದು ಇದುವರೆಗೂ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ರೆಕಾರ್ಡ್ ಮಾಡಿಬಿಟ್ರು. ಈ ರೆಕಾರ್ಡ್ ಮಾಡೋದ್ರಿಂದ ಐ ಟೆಲ್ ಯು ಯಾಕೆ ಯಾವ ರಾಜ್ಯವೂ ಕೇಳ್ಕೊಳ್ಳಲ್ಲ ಅಂತ, ಯಾಕೆ ಯಾವ ದೇಶವೂ ಕೇಳ್ಕೊಳ್ಳಲ್ಲ ಅಂತ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಕಸ್ಮಾತ್ ಈ ದೇಶವನ್ನ ಒಂದು ದಿನಗಳ ಕಾಲ ಬಂದ್ ಮಾಡಿದ್ರು ಅಂತಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟ. ಯಾರು ಮಾಡಲ್ಲ ಅದನ್ನ, ಲಕ್ಷಾಂತರ ಕೋಟಿ ರೂಪಾಯಿನ ಇನ್ನೊಂದಿನ ದುಡಿಬೇಕು ಅಂತಂದ್ರೆ ಸಂಡೆ ಬಂದ್ ಕೆಲಸ ಮಾಡ್ತಾರ ಜನ. ಇನ್ನೊಂದಿನ ದುಡಿಲಿಕ್ಕೆ ಸಾಧ್ಯವಿಲ್ಲದೆ ಇರೋ ದಿನ ಮತ್ತೊಂದಿನ ಬಂದ್ ಮಾಡು ಅಂತ ಹೇಳೋದು ಕೂಡ ಆಳುವವನಿಗೆ ಸಾಧ್ಯ ಇಲ್ಲ. ಬಂದ್ ಮಾಡೋದು ಪ್ರತಿಪಕ್ಷಗಳು ಮಾತ್ರ. ಯಾಕೆಂದ್ರೆ ಇಷ್ಟು ನಷ್ಟ ಆಳುವವರಿಗೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಇನ್ ಮುಂದೆ ಇಂಥ ತಪ್ಪು ಮಾಡಬಾರದು ಅಂತ. ದುರ್ದೈವ ಕರ್ನಾಟಕದಲ್ಲಿ ಆಳುವ ಸರ್ಕಾರ ಬಂದ್ ಮಾಡ್ತು. ನಾನು ಬಂದ್ ಮಾಡಿದಾಗ ಅದ್ರ ಅಂಕಿ ಅಂಶ ನೋಡ್ತಾ ಇದ್ದೆ. ಅಂಕಿ ಅಂಶ ಏನಿತ್ತು ಗೊತ್ತಾ? ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಂದು ದಿನ ಸಾರಿಗೆ ವ್ಯವಸ್ಥೆ ಬಂದಾದರೆ ಬೊಕ್ಕಸಕ್ಕೆ ಆಗುವ ನಷ್ಟ 4 ಕೋಟಿ ರೂಪಾಯಿ. ಕರ್ನಾಟಕದಲ್ಲಿ, ನನ್ನ ರಿಪೋರ್ಟ್ ಅಲ್ಲ ಇದು, FKCCI ರಿಪೋರ್ಟ್, ಅದು ಹೇಳುತ್ತೆ ಬೆಂಗಳೂರು ಒಂದರಲ್ಲೇ ಒಂದು ದಿನಗಳ ಕಾಲ ಸಣ್ಣ ಉದ್ಯಮದಾರರು ಏನಾದರೂ ಕೆಲಸ ನಿಲ್ಲಿಸಿದ್ರೆ, ಫ್ಯಾಕ್ಟರಿಗಳು ಶಟ್ ಡೌನ್ ಮಾಡಿದರೆ ಒಂದು ದಿನಕ್ಕಾಗುವ ನಷ್ಟ ಎಷ್ಟು ಗೊತ್ತಾ? 2000 ಕೋಟಿ ರೂಪಾಯಿ. ಇಡೀ ರಾಜ್ಯ ಒಂದು ದಿನ ಬಂದ್ ಆಗಿದ್ದರಿಂದ ಡೆಕ್ಕನ್ ಕ್ರಾನಿಕಲ್ ಅನ್ನೋ ಪತ್ರಿಕೆ ವಿತ್ ಡೀಟೇಲ್ ರಿಪೋರ್ಟ್ ಮಾಡಿದೆ, ಒಂದು ದಿನ ಕರ್ನಾಟಕ ರಾಜ್ಯ ಬಂದಿಗೆ ಹೋಗೋದ್ರಿಂದ ಕರ್ನಾಟಕ ರಾಜ್ಯಕ್ಕಾಗುವ ನಷ್ಟ 24,000 ಕೋಟಿ ರೂಪಾಯಿ. ರಾಜ್ಯದ ಮುಖ್ಯಮಂತ್ರಿಗಳು 24,000 ಕೋಟಿ ರೂಪಾಯಿ ನಷ್ಟ ಒಪ್ಕೊಂಡ್ರಲ್ಲ, ರೀಸನ್ ಏನು ಗೊತ್ತಾ? ಇಷ್ಟು ಸಿಲ್ಲಿ ರೀಸನ್. ಪ್ರತಿಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಿದ್ದಾರೆ, ಅವರಿಗೆ ಸರಿಯಾಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಆಳುವ ಪಕ್ಷ ತನ್ನದೇ ರಾಜ್ಯವನ್ನ ಬಂದ್ಗೆ ತೆಗೆದುಕೊಂಡು ಹೋಗಿರುವಂತ ರೆಕಾರ್ಡ್ ನನಗೆ ಗೊತ್ತಿರುವಂತೆ ಜಗತ್ನಲ್ಲಿ ಮತ್ತೊಂದಿಲ್ಲ. ವರ್ಲ್ಡ್ ರೆಕಾರ್ಡ್ ಸಿದ್ದರಾಮಯ್ಯನವರು. ನಂಗೆ ಗೊತ್ತಿಲ್ಲ ನೀವು ಖುಷಿ ಚಪ್ಪಾಳೆ ಹೊಡಿತಿದ್ದೀರೋ ಬೇಜಾರಿಗೆ ಹೋಗಿ. ಸೊ ವರ್ಲ್ಡ್ ರೆಕಾರ್ಡ್ ಕರ್ನಾಟಕಕ್ಕೆ ಇನ್ನೊಂದು ಬಂತಲ್ಲ ಅಂತ. ಮಿತ್ರರೇ, ಸಿದ್ದರಾಮಯ್ಯನವರ ರೆಕಾರ್ಡ್ ನನ್ನ ಕಾಲಕ್ರಮದಲ್ಲಿ ನಿಮ್ಗೆ ಹೇಳ್ತೀನಿ, ನನಗೆ ಅವ್ರ ವಿರೋಧ ಅಲ್ಲ. ಆದ್ರೆ ಆಳುವಾಗ ಕನಸನ್ನ ಕಟ್ಟದೆ ಹೋದ್ರೆ, ಕರ್ನಾಟಕದ ಕಲ್ಪನೆಯನ್ನು ಕಟ್ಟದೆ ಹೋದ್ರೆ ನಾವು ಏನಾಗ್ತೀವಿ ಅನ್ನೋದಕ್ಕೆ ಸಮರ್ಥವಾದ ಉದಾಹರಣೆ ಈಗ ನಮ್ಮ ಕಣ್ಣೆದುರಿಗಿದೆ ಅಂತ.